Hi friends, I am Praveena Fernandez. This is our video on Tel-Aviv church. This church is special. Tabitha is a woman. St. Peter, St. Petra is a woman. This is a church. Tabitha is a church. This church is a church. This church is a ತುಂಬಾ ಹೂತೋಟಗಳಿವೆ ಅದರಿಂದ ನಿಮಗೆ ಇಲ್ಲಿ ತುಂಬಾ ಪಕ್ಷಿಗಳ ಶಬ್ದ ಇಲ್ಲಿ ನಿಮಗೆ ಕೇಳಬಹುದು ಈ ಚರ್ಚ್ ಬಗ್ಗೆ ನಮ್ಮ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನ ಕೃತ್ಯ ಪುಸ್ತಕದಲ್ಲಿ ಇರುವ ವಾಕ್ಯಗಳನ್ನು ನಾವು ಕೇಳುವ ಅಧ್ಯಾಯ 9 36 ರಿಂದ 41 ಯೊಪ್ಪದಲ್ಲಿ ತಬಿತಾ ಎಂಬ ಒಬ್ಬ ಶಿಷ್ಯಳಿದ್ದಳು ಆ ಹೆಸರಿಗೆ ದೋರ್ಕ ಎಂದರ್ಥ ಆಕೆಯು ಸತ್ಕ್ರಿಯೆಗಳನ್ನು ದಾನಗಳನ್ನು ಬಹಳವಾಗಿ ಮಾಡುತ್ತಿದ್ದಳು ಆ ಕಾಲದಲ್ಲಿ ಆಕೆಯು ರೋಗದಲ್ಲಿ ಬಿದ್ದು ಸತ್ತಳು ಆಕೆಯ ಶವವನ್ನು ತೊಳೆದು ಮೇಲಂತಸ್ತಿನಲ್ಲಿಟ್ಟರು ಯೋಪಕ್ಕೆ ಲುದ್ಧವು ಹತ್ತಿರವಾಗಿರಲಾಗಿ ಪೇತ್ರನು ಅಲ್ಲಿದ್ದನೆಂದು ಶಿಷ್ಯರು ಕೇಳಿ ಇಬ್ಬರು ಮನುಷ್ಯರನ್ನು ಅವನ ಬಳಿಗೆ ಕಳುಹಿಸಿ ತಡಮಾಡದೆ ತಮ್ಮ ಬಳಿಗೆ ಬರಬೇಕೆಂದು ಬೇಡಿಕೊಂಡರು ಪೇತ್ರನು ಎದ್ದು ಅವರ ಜೊತೆಯಲ್ಲಿ ಹೋದನು ಅವನು ಬಂದಾಗ ಅವರು ಅವನನ್ನು ಮೇಲಂತಸ್ತಿಗೆ ಕೊಠಡಿಗೆ ಕರೆದುಕೊಂಡು ಹೋದರು ಅಲ್ಲಿ ವಿಧವೆಯರೆಲ್ಲರೂ ಅಳುತ್ತಾ ಅವನ ಹತ್ತಿರ ನಿಂತುಕೊಂಡು ದೋರ್ಕಳು ತಮ್ಮ ಸಂಗಡ ಇದ್ದಾಗ ಮಾಡಿಕೊಟ್ಟ ಮೇಲಂಗಿಗಳನ್ನು ಒಳಂಗಿಗಳನ್ನು ತೋರಿಸಿ ಪೇತ್ರನು ಅವರೆಲ್ಲರನ್ನು ಹೊರಗೆ ಕಳುಹಿಸಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಶವದ ಕಡೆಗೆ ತಿರುಗಿಕೊಂಡು ತಬಿತಾ ಏಳು ಅಂದನು ಆಕೆಯ ಕಣ್ಣು ತೆರೆದು ಪೇತ್ರನನ್ನು ನೋಡಿ ಎದ್ದು ಕೂತುಕೊಂಡಳು ಅವನು ಆಕೆಯನ್ನು ಕೈಕೊಟ್ಟು ಎಬ್ಬಿಸಿ ಪರಿಶುದ್ಧರನ್ನು ವಿಧವೆಯರನ್ನು ಕರೆದು ಜೀವಂತಳಾದ ಆಕೆಯನ್ನು ಅವರಿಗೆ ಒಪ್ಪಿಸಿದನು ಮುಖ್ಯ ಚರ್ಚ್ 1894 ಪೂರ್ಣಗೊಂಡಿದೆ ಒಂದು ವಿಶಿಷ್ಟವಾದ ಪೂರ್ವ ಆರ್ಥೋಡಾಕ್ಸ್ ವಿನ್ಯಾಸವನ್ನು ಹೊಂದಿದೆ ಇದರ ಒಳಾಂಗಣ ಅಲಂಕಾರವು ಸಾಂಪ್ರದಾಯಿಕ ಶೈಲಿಯಲ್ಲಿ ವಿವಿಧ ಸಂತರನ್ನು ಪ್ರಸ್ತುತಪಡಿಸುತ್ತದೆ ಕ್ರಿಶ್ಚಿಯನ್ ಯಾತ್ರಿಕರಿಗೆ ಮುಖ್ಯ ಆಕರ್ಷಣೆಂದರೆ ಚರ್ಚಿನ ಆವರಣದಲ್ಲಿರುವ ಸಮಾಧಿಯ ಗುಹೆ ಸ್ಥಳೀಯ ಸಾಂಪ್ರದಾಯಕ ಪ್ರಕಾರ ಇದು ಸೇಂಟ್ ತಬಿತಾ ಅವರ ಸಮಾಧಿಯಾಗಿದೆ
ನೋಡಿ ನಿಮಗೆ ಒಂದು ನವಿಲು ಕಾಣ್ಬೋದು. ಜನರು ಆಚೆ ಈಚೆ ಎಲ್ಲ ವಿಸಿಟಿಂಗ್ ಬರುವ ಜನರು ಆಚೆ ಈಚೆ ಹೋಗ್ತಾ ಇದ್ದಾರೆ, ಆದರೂ ಕೂಡ ಅದು ಧೈರ್ಯವಾಗಿ ಆಚೆ ಈಚೆ ಹೋಗ್ತಾ ಇದೆ. ತಬಿತಾ ಅವರ ಸಮಾಧಿಗೆ ಹೋಗ್ತಾ ಇದ್ದೇನೆ. ಇಲ್ಲಿ ನೋಡಿ ನಿಮಗೆ ಸಮಾಧಿ ಇರುವ ಸ್ಥಳ ಕಾಣ್ಬೋದು. ಇಲ್ಲಿ ರೂಷಿಯನ್ ಭಾಷೆಯಲ್ಲಿ ಇಲ್ಲಿ ಬರೆದಾಕಿದ್ದಾರೆ ಇದರ ಬಗ್ಗೆ ಎಲ್ಲ, ಬಟ್ ಬೇರೆ ಇಂಗ್ಲೀಷಲ್ಲಿ ಇಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಇದು ರೂಷಿಯನ್ ಆರ್ಥೋಡಾಕ್ಸ್ ಚರ್ಚ್. ನೋಡಿ, ಇದು ತಬಿತಾ ಅವರ ಸಮಾಧಿ, ತಬಿತಾ ಅವರ ಮನೆ ಅಂತಲೂ ಕೂಡ ಹೇಳ್ತಾರೆ. ಈ ಮನೆಯ ಮೇಲ್ಭಾಗದಲ್ಲಿ ಇವರ ಅವರು ಸತ್ತಾಗ ತಂದು ಇಟ್ಟ ಸ್ಥಳ, ಅದರಿಂದ ತಬಿತಾ ಅವರ ಸಮಾಧಿ ಅಂತಲೂ ಕೂಡ ಹೇಳ್ತಾರೆ. ಒಂಥರ ಗುಹೆ ಇದೆ, ಇದು ಗುಹೆ ಒಳಗೆ ಇರುವ ಜಾಗ. ಹಾಗೆ ತಬಿತಾ ಅವರ ಸಮಾಧಿಯನ್ನು ಕೂಡ ವಿಸಿಟ್ ಮಾಡಿದ ನಂತರ ನಾನೀಗ ವಾಪಸ್ ಹೋಗ್ತಾ ಇದ್ದೇನೆ. ಇಲ್ಲಿ ನಿಮಗೆ ಚರ್ಚಿದು ಸೈಡಲ್ಲಿರುವ ಮರಗಳು ಹಾಗೆ ತೋಟ ಎಲ್ಲ ನಿಮಗೆ ನೋಡ್ಬೋದು. ತುಂಬ ರಮಣೀಯ ಸ್ಥಳ ಇಲ್ಲಿ. ಯಾವಾಗಲೂ ಪಕ್ಷಿಗಳು, ನವಿಲುಗಳು ಎಲ್ಲ ಓಡಾಡ್ತಾ ಇವೆ. ತುಂಬ ಚೆಂದ ಇದೆ ಕಾಣಲಿಕ್ಕೆ. ನಾನು ಕೂಡ ಇದರ ಮೊದಲು ಕೂಡ ಈ ಚರ್ಚಿಗೆ ಬಂದಿದ್ದೇನೆ, ಬಟ್ ನನಗೆ ಇಲ್ಲಿ ತಬಿತಾ ಅವರ ಸಮಾಧಿ ಇರುವ ಸ್ಥಳ ಅಂತ ಗೊತ್ತಿರಲಿಲ್ಲ. ಅದು ಗೊತ್ತಾದಾಗ ಈ ಚರ್ಚಿಗೆ ಇನ್ನೊಂದು ಸಾರಿ ವಿಸಿಟ್ ಮಾಡಿ ನಿಮಗೆ ಇದರ ಬಗ್ಗೆ ಒಂದು ವಿಡಿಯೋ ಮಾಡಿ ತೋರಿಸ್ಬೇಕಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಇಲ್ಲಿ ನಿಮಗೆ ಅದು ಚರ್ಚಿದು ಡೀಟೇಲ್ಸ್ ಎಲ್ಲ ಬರೆದು ಕಾಣ್ಬೋದು. ಚರ್ಚಿದು ಔಟ್ಸೈಡ್ ಎಲ್ಲ ನಿಮಗೀಗ ಕಾಣ್ಬೋದು, ತುಂಬ ನೀಟಾಗಿ ತುಂಬ ಕ್ಲೀನಾಗಿದೆ. ಫುಲ್ ಚರ್ಚಿದು ಔಟ್ಲೆಟ್ ಇದು, ಔಟ್ಸೈಡಿಂದ ಕಾಣುವಾಗ ನಿಮಗೆ ಕಾಣುವ ಚರ್ಚ್. ನಾನೀಗ ಚರ್ಚನ್ನು ವಿಸಿಟ್ ಮಾಡಿ ಈಗ ವಾಪಸ್ ನಾನು ನನ್ನ ರೂಮಿಗೆ ಹೋಗ್ತಾ ಇದ್ದೇನೆ. ಇವತ್ತು ತಬಿತಾ ಅವರ ಸಮಾಧಿ ಇರುವ ಸ್ಥಳವನ್ನು ನೋಡಿದರೆ, ಅದೇ ರೀತಿ ಇಲ್ಲಿಯದು ಚರ್ಚನ್ನು ನೋಡಿದರೆ, ಈ ಚರ್ಚಲ್ಲಿ ತುಂಬ ಒಳ್ಳೆ ಪೇಂಟಿಂಗ್ ಮಾಡಿದ್ದಾರೆ, ಅದರ ಒಳಗಿನ ವ್ಯೂಸ್ ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ. ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್.